ಸಶಾಕೆಂಬ ಒಬ್ಬ ವ್ಯಕ್ತಿನ ಪೆಟ್ರೋಲ್ ಹಾಕ್ಬಿಟ್ಟು ಹಾಸ್ಪಿಟಲ್ ಇಲ್ಲಿ ಆರ್ ಆರ್ ಸ್ವಲ್ಪ ಪ್ರೀತಿ ವಿಚಾರಕ್ಕೆ ಆಗಿದೆ ಅಂತ ಅದನ್ನ ನಾನು ರಿಪೋರ್ಟ್ ತಗೊಳ್ತೀನಿ. ಅವ್ರು ಯಾರು ಕಲ್ಪಿಟ್ಸ್ ಇದಾರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಮತ್ತು ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಡ್ತೀನಿ. ನಾನು ಅಪ್ಡೇಟ್ ಮಾಡ್ಕೊಳ್ತೀನಿ ಸರ್. ನಾಳೆ ಮಹಾಗಠಬಂಧನ್ ಸಭೆ ನಡೀತಾ ಇದೆ, ದೇಶಾದ್ಯಂತ ವಿಪಕ್ಷಗಳ ಒಕ್ಕೂಟದ ಸಭೆ ಇರುತ್ತೆ ಅದು, ಇದು ಎರಡನೇ ಸಭೆ ಸರ್. ಬೆಂಗಳೂರಿನಲ್ಲಿ ನಡೀತಾ ಇರುವಂತದ್ದು ರಾಜ್ಯಕ್ಕೆ ಆಗಬಹುದಂತ ಲಾಭಗಳೇನು ಮತ್ತೆ ಏನ್ ಸಂದೇಶ ಕೊಡೋಕೆ ಬಯಸ್ತಾ ಇದೆ ಸರ್ ರಾಜ್ಯದಿಂದ? ಇದು ರಾಷ್ಟ್ರೀಯ ವಿಚಾರ, ಇದು ಏನು ಕಳೆದ 9 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಸನ್ಮಾನ್ಯ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ, ಅದರಲ್ಲಿ ಬಹಳಷ್ಟು ಅಭಿವೃದ್ಧಿ ಕುಂಠಿತ ಆಗೋದರ ಜೊತೆಗೆ ಒಂದು ರೀತಿಯ ಎಲ್ಲ ರಾಜ್ಯಗಳಲ್ಲೂ ನಾವು ಉದಾಹರಣೆಗಳನ್ನು ತೆಗೆದುಕೊಂಡ್ರೆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ತರ್ತಕ್ಕಂತ ಕಾನೂನುಗಳು, ಉದಾಹರಣೆಗೆ ಈಗ ಏನು ಕಾಮನ್ ಸಿವಿಲ್ ಕೋಡ್ ತರಬೇಕು ಅಂತ ಹೇಳಿ ಹೊರಟಿದ್ದಾರೆ, ಇವೆಲ್ಲವೂ ಕೂಡ ಜನಸಮುದಾಯದಲ್ಲಿ ಅಶಾಂತಿಯನ್ನು ಮೂಡಿಸತಕ್ಕಂತ ರೀತಿಯಲ್ಲಿ ಆಗುತ್ತೆ ಎನ್ನುವಂಥದ್ದು ಒಂದು ಭಾವನೆ. ಜೊತೆಗೆ ಮುಂದೆ ಬರ್ತಕ್ಕಂಥ 24ರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪಕ್ಷವನ್ನು ಅಧಿಕಾರಕ್ಕೆ ಬರದೇ ಹಾಗೆ ನೋಡಿಕೊಳ್ಬೇಕು ಅಂತ ಹೇಳಿ ಈ ಮಹಾಗಠಬಂಧನವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಎರಡನೆಯ ಸಭೆ, ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಸಭೆ. ಎಲ್ಲ ಹಿರಿಯ ಮುಖಂಡರುಗಳು, ವಿವಿಧ ಪಕ್ಷದ ಮುಖಂಡರುಗಳು ಇಲ್ಲಿ ಬರ್ತಾ ಇದ್ದಾರೆ. ಸುಮಾರು 20 ಪಕ್ಷದ ಮುಖಂಡರುಗಳು ಇವತ್ತು ಈ ರಾಜ್ಯಕ್ಕೆ ಬಂದು ಇಲ್ಲಿ ಒಂದು ರೀತಿಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಇಡೀ ರಾಜ್ಯಕ್ಕೆ ತೋರಿಸಬೇಕು ಹಾಗೆ ಅಂತೇಳಿ ಮಾಡ್ತಾ ಇದ್ದಾರೆ. ನಮ್ಮ ದೃಷ್ಟಿಯಲ್ಲಿ ಇದು ಒಳ್ಳೆಯ ಬೆಳವಣಿಗೆ, ಭಾರತೀಯ ಜನತಾ ಪಕ್ಷದ ದೃಷ್ಟಿಯಲ್ಲಿ ಬೇರೆ ಇರಬಹುದು, ಆದರೆ ನಮ್ಮ ದೃಷ್ಟಿಯಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಂತಕ್ಕಂಥದ್ದು. ಒಂದು ಸುಭದ್ರವಾದ ಜನಪರವಾದ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಅನ್ನುವಂಥದ್ದೇ ನಮ್ಮೆಲ್ಲರ ಆಸೆ. ಸರ್ ಈಗ JDS ನಿಲುವು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಸರ್, ಯಾಕಂದ್ರೆ ಮೈತ್ರಿಕೂಟ ಜೊತೆಗೆ ಅನೇಕ ಬಾರಿ ಗುರುತಿಸ್ಕೊತೆ ಮತ್ತೆ ಸೈದ್ಧಾಂತಿಕವಾಗಿ ಬಿಜೆಪಿ ವಿರುದ್ಧನೂ ಕೂಡ ಅವರು ಹೋರಾಟ ಮಾಡಿದ್ರು ದೇವೇಗೌಡರೆಲ್ಲ, ಆದ್ರೆ ಈವರೆಗೂ ಕೂಡ ಅವರ ನಿಲುವು ಇನ್ನೂ ಸ್ಪಷ್ಟವಾಗಿಲ್ಲ. ಬಹುಶಃ ಅವರು ಚುನಾವಣೆ ಹತ್ತಿರ ಬಂದಾಗ ಮಾಡಬಹುದು, ಗೊತ್ತಿಲ್ಲ ನಮಗೆ. ಅವರ ಯೋಜನೆಗಳು, ಕಾರ್ಯಕ್ರಮಗಳು ಅಥವಾ ಅವರ ರಾಜಕೀಯದ ಮುನ್ಸೂಚನೆಗಳು ಯಾವ ರೀತಿ ಇದೆ ಅನ್ನೋದು ನಮಗೇನು ಗೊತ್ತಿಲ್ಲ. ಅವರು ಅವರ ಪಕ್ಷಕ್ಕೆ ಅವರಿಗೆ ತೀರ್ಮಾನಕ್ಕೆ ಬಿಟ್ಟಿದ್ದು ಅವ್ರ ವಿಚಾರ. ಸರ್ ಇದು ಎರಡನೇ ಸಭೆ, ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವ ನಡೀತಾ ಇದೆ, ನೀವು ಆಹ್ವಾನಿಸಬೇಕಾದಂತ ಸಂದರ್ಭದಲ್ಲಿ JDS ಏನಾದರೂ ಆಹ್ವಾನ ಕೊಟ್ಟಿದ್ದೀರಾ? ಅದು ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅದನ್ನ ತೀರ್ಮಾನ ಮಾಡಿದ್ದಾರೆ. ನಮ್ಮ ಹಂತದಲ್ಲಿ ಅವೆಲ್ಲ ಚರ್ಚೆ ಆಗೋದಿಲ್ಲ, ಅದರಿಂದ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ.